ಮಾಡ್ಬೇಕಂತ ಹೇಳಿಬಿಟ್ರಲ್ಲ, ಕೊರೋನಾ ಜೊತೆ ಜೀವನ ಮಾಡೋದು ಕಲಿಬೇಕಂತ ಹೇಳಂದ್ರೆ ಎಲ್ಲಿವರೆಗೆ ಮೆಡಿಸನ್ ನೀವು ಕಂಡಿಡಿಯೋ ಅಲ್ಲಿವರೆಗೆ ಇದು ತಪ್ಪಿದ್ದಲ್ಲ. ಈಗ ಎಚ್ ಐ ವಿ ಜೊತೆ ಜೀವನ ಮಾಡ್ಲಾಗಿತ್ತಾರಲ್ಲ ಎಚ್ ಐ ವಿ ತಪ್ಪ ಅಲ್ಲ, ಅದು ವೈರಸ್ ಬಾಜು ಕುಂತ್ರ ಬರ್ತಲ್ಲ ಇದು. ಎಚ್ ಐ ವಿ ನಿಮ್ ಕೂಡ ಸಂಭವ ಮಾಡಿದ ಬರ್ತದೆ, ನಿಮ್ ಬಾಜು ಕುಂತ್ರ ಬರ್ತಲ್ಲ ಅಲ್ಲ. ರಿಕ್ವೆಸ್ಟ್ ಮಾಡ್ತೀವಿ ಸರ್ಕಾರದ ನಿಯಮ ಅದನ್ನ ಪಾಲನೆ ಮಾಡ ಅದು ಅಂತಂದ್ರೆ ಇಷ್ಟೊತ್ತಿಗೆ ನಮ್ಮ ಹತ್ರ ಎಲ್ಲ ಮುಗಿದೇ ಹೋಗಿರ್ಬೇಕಾಗಿತ್ತು. ಹಳ್ಳಿಗಾಡದಲ್ಲಿ ನಾವು ಪಾಲನೆ ಮಾಡಕತ್ತೀವಿ, ಸಿಟಿ ಜನರು ಮಾಡ್ತಿಲ್ಲ. ನಾವು ಹಳ್ಳಿಯ ಜನರು ಪಾಪ ಮಾಡ್ತಾರೆ, ನಾವು ಹಳ್ಳಿಯ ಜನರು ರಿಕ್ವೆಸ್ಟ್ ಅವ್ರ ಮನೆಯವರು ಅವರೇ ಹೊಲಕ್ಕೆ ಹೋಗ್ತಾರೆ, ಅವರೇ ಕೆಲಸ ಮಾಡ್ತಾರೆ, ಅವರೇ ಬರ್ತಾರೆ. ಬಟ್ ಸಿಟಿಗೆ ಆಗ್ತಾರ ಆಗ್ತಿಲ್ಲ. ಅದಕ್ಕೆ ಯಾರೋ ಒಬ್ರು ಹೇಳ್ತಾರ ಅಂತಲ್ಲ, ನಮ್ಮ ಜೀವನ ರಕ್ಷಣೆ ನಾವೇ ಮಾಡ್ಕೋಬೇಕು. ಇವತ್ತು ನಿಮ್ಮ ಕುಟುಂಬ ರಕ್ಷಣೆ ನೀವು ಮಾಡ್ತೀರ, ಹಂಗೆ ಇದ್ರ ರಕ್ಷಣೆ ನಾವೇ ಮಾಡ್ಕೋಬೇಕು. ಅದ್ರ ಹೊರತಾಗಿ ಬರೀ ಸರ್ಕಾರ ಮೇಲೆ ಹಾಕೊಂಡು ಕೂತು ನಡೆಯಂಗಿಲ್ಲ. ನಾವು ಬೇಕಾಬಿಟ್ಟು ಇದು ಸೋಷಿಯಲ್ ಡಿಸ್ಟೆನ್ಸ್ ಒಂದೇ ಅಂತ ಇಡೀ ಜಗತ್ತೇ ಹೇಳೋಣ. ಆದಷ್ಟು ನಾವು ಅದನ್ನ ಪಾಲನೆ ಮಾಡೋದು ಒಳ್ಳೇದು. ಅದು ಬಿಟ್ಟು ಅದನ್ನೇ ಮಾಡಬೇಕು ಹಾಲಾಗ್ದ ಇದಾಗ ಅಡಿಗೆ ಮಾಡೋಂಥವ್ರನ್ನ ಎಲ್ಲರನ್ನೂ ಸೇರಿಸಿದ್ವಿ ಕೊಡ್ಬೇಕಂತೇಳಿ. ಇಂಥ ಪ್ಯಾಕೇಜ್ ಕೊಡೋ ಸಂದರ್ಭದಲ್ಲಿ ಈ ತರ ಏನ್ ತೊಂದರೆಗಳು ಆಗತ್ತೋ ಅದ್ರ ಬಗ್ಗೆ ಗಮನ ಹರಿಸಂತೆ ಮುಖ್ಯಮಂತ್ರಿಗಳಿಗೆ ಹೇಳಿ ಇದನ್ನ ಸರಿಪಡಿಸ. ಇನ್ನಷ್ಟು ಜನ ಪ್ಯಾಕೇಜ್ ನಿಂದ ಕೈ ಬಿಟ್ರಂತೆ, ಬಹಳಷ್ಟು ಜನ ಅಸಮಾಧಾನ ಮಾಡ್ಕೊಂಡು. ಅಸಮಾಧಾನ ಪ್ರಶ್ನೆ ಬರಲ್ಲ, ಯಾಕಂತಂದ್ರ ಈಗ ಒಂದು ಸ್ಟೆಪ್ ಇಟ್ಟಾರ ಅವ್ರಿಗೂ ಪಾಪ ಯಾರ್ಯಾರು ಏನ್ ಮಾಡ್ಬೇಕಂತ ಯೋಚನೆ ಮಾಡಿ ಮಾಡ್ತಾರೆ. ಎಲ್ಲರಿಗೂ ಒಮ್ಮೆಲೆ ಮಾಡೋದಾಗಿಲ್ಲ, ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಈಗ ಎಲ್ಲ ಅಂದ್ರೆ ಯಾರಿಗೆ ಕೊಡ್ಲಾರ್ದ ಬೆಟರ್ ಅಂತ. ನಮ್ಮ ಮುಖ್ಯಮಂತ್ರಿಗಳು 78 ವರ್ಷ ವಯಸ್ಸಾದ್ರು ನೀವು ನೋಡ್ರಿ ಎಷ್ಟೋ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ರು ಹೊರಗೆ ಬರ್ತಿಲ್ಲ. ನೀವು ಎಕ್ಸಾಂಪಲ್ ತೋರಿ, ಏಜ್ ಆದಂತ ಮುಖ್ಯಮಂತ್ರಿಗಳು, ಕೆಲವೊಂದು ಮುಖ್ಯಮಂತ್ರಿಗಳು ರೇಟಿಂಗ್ನೇ ಕೊಟ್ಬಿಟ್ರೆ ನಮ್ ಚೇಂಜ್ ಮಾಡಾದ್ರೆ ನಮ್ಗೆ ಕಂಟ್ರೋಲ್ ಆಗಲ್ಲ ಅಂತಂದು. ಆದ್ರೆ ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕ ನಮ್ಮ ಮುಖ್ಯಮಂತ್ರಿಗಳು ಇಷ್ಟು ಏಜ್ ಆದ್ರೂ ಓಡಾಡಿ ಅವ್ರು ಕೆಲಸ ಮಾಡಕತ್ತಾರ ಅಂತವ್ರಿಗೆ ನಾವು ಇಂಥ ಟೈಮ್ನಾಗ ಅವ್ರಿಗೆ ನಾವು ಒಳ್ಳೇದ್ ಮಾಡಿದಾಗ ವಿರೋಧ ಪಕ್ಷಗಳು ಅನ್ನೋದು ಆಡಳಿತ ಪಕ್ಷದಂತ ದೂರ ಉಳಿತು. ಅಲ್ಲ, ಎಪಿಡೆಮಿಕ್ ರೂಲ್ಸ್ ವಯಲೇಟ್ ಆಗುತ್ತಲ್ಲ. ಯಾವ್ದು ಸಿಎಂ ಏಜ್ ಫ್ಯಾಕ್ಟರ್ ಬೆಂಗಳೂರು ಹೋದ್ರೆ ನೀವು ಬಂದು ಅವ್ರಿಗೆ ತೊಂದರೆ ಆಗ್ಬೋದು ಕೆಲಸ. ಅವ್ರ ಮನೆ ಹೋದಾಗ ನಾವು ಅದೇ ನೀವು ಯಾಕಡೆ ನನ್ನ ಒಬ್ಬನ ಸಮೇತ ಇಡೀ ರಾಜ್ಯ ಕೂಡ ನಾ ಮಾಡ್ತೀನಿ, ತಲೆ ಕೆಡಿಸಬೇಡ. ನನಗೆ ನಂದ್ ಬಗ್ಗೆ ಹೇಳ್ಬೇಡ, ನಿಮ್ಗೇನ್ ಬೇಕು ಹೇಳಂತಂದ್ರೆ. ಈಗ ಅವರು ಸುಮಾರು 2 ವರ್ಷದಿಂದ ಡಿಮ್ಯಾಂಡ್ ಮಾಡ್ತಾ ಇದಾರೆ, ಬಟ್ ಅವ್ರದ್ದು ಡಿಮ್ಯಾಂಡ್ ಫುಲ್ಫಿಲ್ ಮಾಡ್ತಾ ಇಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಹೊರಗುತ್ತಿಗೆ ನೌಕರ ಏನಿದಾರಲ್ಲ, ಈಗ ಕೊರೋನಾ ಟೈಮ್ನಲ್ಲಿ ಕೂಡ ಅವರು ಬಹಳ ಕೆಲಸ ಮಾಡಿದ್ದಾರೆ, ಬಟ್ ಅವ್ರ ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳ್ತಾನೆ ಬಂದಿದ್ದಾರೆ. ಅವರೀಗ ಈ ಕೊರೋನಾ ಟೈಮ್ನಾಗ ಮತ್ತೀಗ ಸ್ಟ್ರೈಕ್ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಮುಖ್ಯಮಂತ್ರಿಗಳು ಯಾಕೆ ಅವ್ರ ಬಗ್ಗೆ ಇದು ಮಾಡ್ತಾರೆ? ಬಿ ಎಂ ಎಸ್ ಸಂಯೋಜಿತ ಒಂದು ಸಂಸ್ಥೆ. ಈಗ ನಮ್ಮ ಎದುರಿರೋದು ಮೊದಲು ಈ ಕೊರೋನಾ, ಇದನ್ನ ಹೆಂಗ್ ಇದರಿಂದ ಪಾರಾದ ಮೇಲೆ ಮುಂದೆ ಇದು ಮಾಡೋದು. ಅಲ್ಲ, ಅವ್ರಿಗೂ ಸ್ವಲ್ಪ ಸೆಕ್ಯೂರಿಟಿ ಬೇಕಲ್ಲ ಸರ್. ಕರೆಕ್ಟ್ ಇದ್ದದ್ದು ಈಗ ಪರಿಸ್ಥಿತಿ. ಈಗ ಹೋದ್ಸರ ಅಧಿವೇಶನ ಕೆಲವೊಂದು ಶಾಸಕರು ಏನಂದ್ರೆ ಮುಂದಿನ ಅಧಿವೇಶನ ಎಷ್ಟು ಜನ ಬದುಕಿರ್ತೀವಿ ನೋಡಮ್ ಆಮೇಲೆ ಮಾತಾಡಮ್ ಅಂದ್ರೆ ಆ ಪರಿಸ್ಥಿತಿಗೆ ಆದೈತೆ. ಸಾವು ಬದುಕಿನ ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತವ್ರ ಬಗ್ಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟು, ಹೆಲ್ತ್ ಡಿಪಾರ್ಟ್ಮೆಂಟ್, ಕೆಲವೊಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡಿದ ಮೆಚ್ಚುಗೆ ಅಂತ ಎಲ್ಲರಿಗೂ ಗೊತ್ತಂತ. ಅವ್ರಿಗೆ ಏನ್ ಅನ್ಕೂಲ ಬೇಕು ಮಾಡಿ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಅವ್ರು ಈ ಕೆಲಸ ಮಾಡಿದ್ ನೋಡಿ ಒಂದು ಮನಸ್ಸು ಇರ್ಲಿಕ್ಕಂದ್ರೂ ಮಾಡ್ಬೇಕಂತ ಅನಿವಾರ್ಯತೆ ಬರ್ತಾ. ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧ ಆಶಾ ಕಾರ್ಯಕರ್ತ ಅವ್ರಿಗೆ ಏನ್ ಸಂಬಂಧಪಟ್ಟದ್ದು ಎಲ್ಲನೂ ಮಾಡುವಂತ ನಿಮ್ ಪೂರ್ವ ಒತ್ತಾಯ ಮಾಡ್ತೀವಿ ನಾವು.